ಶಿಕ್ಷಕರ ವರ್ಗಾವಣೆ 2020-21 ಸಂಬಂಧಿಸಿದಂತೆ ಈಗಾಗಲೇ 24 ನವಂಬರ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಫಾರ್ ಪ್ರಿವಿಯಸ್ ಇಯರ್ ಎಕ್ಸೆಸ್ ಕಂಪಲ್ಸರಿ ಟೀಚರ್ಸ್, ಅಂದರೆ ಪ್ರಿವಿಯಸ್ ಇಯರ್ನಲ್ಲಿ ಎಕ್ಸೆಸ್ ಮತ್ತು ಕಂಪಲ್ಸರಿ ಒಂದು ವರ್ಗಾವಣೆ ಅಡಿಯಲ್ಲಿ ವರ್ಗಾವಣೆ ಆಗಿರುವಂಥ ಶಿಕ್ಷಕರಿಗೆ ಮತ್ತೋರ್ವ ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ. ಹೆಚ್ಚುವರಿ ಮತ್ತು ಕಡ್ಡಾಯ ವರ್ಗಾವಣೆ ಅಡಿಯಲ್ಲಿ ಭಾಳಷ್ಟು ದೂರ ಪ್ರದೇಶಕ್ಕೆ ವರ್ಗಾವಣೆ ಆಗಿರುವಂಥ ಶಿಕ್ಷಕರು ಒಂದು ಇದು ಒಳ್ಳೆಯ ಒಂದು ಅಪರ್ಚುನಿಟಿ ಆಗಿದ್ದು, ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಈ ಒಂದು ಅಪ್ಲಿಕೇಶನನ್ನು ಸಲ್ಲಿಸಬೇಕು, ವಿಶೇಷವಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ದಟ್ ಟು ಪ್ರಿವಿಯಸ್ ಎಕ್ಸೆಸ್ ಮತ್ತು ಕಂಪಲ್ಸರಿ ಟೀಚರ್ಸ್ ಅಡಿಯಲ್ಲಿ ಅಂತ ಲೈವ್ ಆಗಿ ನಾನು ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡ್ತೇನೆ. ಆದಮೇಲೆ ನಿಮ್ಮ ಒಂದು EDS ಲಾಗಿನ್ನಲ್ಲಿ ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಎಂಟರ್ ಮಾಡಿ ಲಾಗಿನ್ ಆದ ಕೂಡಲೇ ಇಲ್ಲಿ ಮೊದಲನೇದಾಗಿ ಒಂದು ಲಿಂಕನ್ನು ತೋರಿಸಿದ್ದಾರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ನಲ್ಲಿ. ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಮಗೆ ಎಕ್ಸೆಸ್ ಮತ್ತು ಕಂಪಲ್ಸರಿ ಟೀಚರ್ ಟ್ರಾನ್ಸ್ಫರ್ಸ್ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇಲ್ಲಿ ಓಪನ್ ಆಗ್ತದೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇದೆ, ಬೇಸಿಕ್ ಡೀಟೇಲ್ಸ್ನಲ್ಲಿ ಎಲ್ಲ ಬೇಸಿಕ್ ಡೀಟೇಲ್ಸ್ ಫ್ರೀಸ್ ಆಗಿರುತ್ತೆ, ಆಲ್ರೆಡಿ ಫಿಲ್ಅಪ್ ಆಗಿರುತ್ತೆ, ಯಾವುದೇ ರೀತಿಯ ಬದಲಾವಣೆಗೆ ಅವಕಾಶ ಇಲ್ಲ. ಇಲ್ಲಿ ಪ್ರಮುಖವಾಗಿ ನಿಮಗೆ ಬದಲಾವಣೆಗೆ ಅವಕಾಶ ಇರುವಂಥದ್ದು ಮ್ಯಾರಿಟಲ್ ಸ್ಟೇಟಸ್ ಇದೆ. ಈ ಒಂದು ಮ್ಯಾರಿಟಲ್ ಸ್ಟೇಟಸ್ನಲ್ಲಿ ನೀವು ಮ್ಯಾರಿಡ್, ಅನ್ಮ್ಯಾರಿಡ್, ವಿಡೋ, ವಿಡೋವರ್, ಡೈವರ್ಸಿ ಇಷ್ಟೊಂದು ಆಪ್ಷನ್ಸ್ಗಳು ನಿಮಗೆ ಸಿಗ್ತದೆ. ಇಲ್ಲಿ ನೀವು ಮ್ಯಾರಿಡ್ ಅಂತ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಪೌಸ್ ನೇಮ್ ಬರುತ್ತೆ ಮತ್ತು ವೆದರ್ ಸ್ಪೌಸ್ ವರ್ಕಿಂಗ್ ಅಂತ ಬರುತ್ತೆ. ಈಗ ನೀವು ಸ್ಪೌಸ್ ನೇಮನ್ನು ಎಂಟ್ರಿ ಮಾಡಿ ಸ್ಪೌಸ್ ವರ್ಕಿಂಗ್ ನೀವು ನೋ ಅಂತ ಮಾಡಿದರೆ ಅಷ್ಟೇ ಇರುತ್ತೆ, ಮುಂದಿನ 13ನೇ ಕಾಲಮ್ ಕಮ್ಯುನಿಕೇಷನ್ ಅಡ್ರೆಸ್ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಒಂದು ವೇಳೆ ಸ್ಪೌಸ್ ವರ್ಕಿಂಗ್ ಎಸ್ ಅಂತ ನೀವು ಕ್ಲಿಕ್ ಮಾಡಿದರೆ ಮತ್ತೆ ಕೆಲವೊಂದು ಬಾಕ್ಸ್ಗಳು ಓಪನ್ ಆಗ್ತದೆ, ಮತ್ತಷ್ಟು ಮಾಹಿತಿಗಳನ್ನು ನೀವು ಪ್ರೊವೈಡ್ ಮಾಡಬೇಕು. ಅದರಲ್ಲಿ ಸ್ಪೌಸ್ ಡೆಸಿಗ್ನೇಷನ್ ಇದೆ, ಸ್ಪೌಸ್ ಡಿಸ್ಟಿಕ್ ಇದೆ, ಸ್ಪೌಸ್ ತಾಲೂಕಾ ಇದೆ, ಸ್ಪೌಸ್ ವರ್ಕಿಂಗ್ ಅಡ್ರೆಸ್ ಇದೆ. ಇಷ್ಟೊಂದು ಸ್ಪೌಸ್ ರಿಲೇಟೆಡ್ ಆಗಿ ನೀವು ಇನ್ಫಾರ್ಮೇಷನ್ ಫಿಲ್ಅಪ್ ಮಾಡಬೇಕು ಯಾವಾಗ ಸ್ಪೌಸ್ ವರ್ಕಿಂಗ್ ಅಂತ ಇದ್ದಾಗ. ಒಂದು ವೇಳೆ ನೋ ಅಂತ ಇದ್ದಾಗ ಈ ಎಲ್ಲ ಕಾಲಮ್ಸ್ಗಳು ಹೈಡ್ ಆಗ್ತವೆ. ಇಷ್ಟಾದಮೇಲೆ 13 ಕಮ್ಯುನಿಕೇಷನ್ ಅಡ್ರೆಸ್, ಕರೆಂಟ್ ಜೋನ್, ಕ್ಯಾಡರ್ ಗ್ರೂಪ್ ಇದೆ, ಕರೆಂಟ್ ಪೋಸ್ಟ್ ಎಲ್ಲ ಮಾಹಿತಿ ಇದರಲ್ಲಿ ಅಪ್ಡೇಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸ್ಕೂಲ್ಸ್ ಡೀಟೇಲ್ಸ್ ಇದೆ, ಸರ್ವಿಸ್ ಡೀಟೇಲ್ಸ್ ಬರುತ್ತೆ, ಜೋನ್ ವೈಸ್ ಮಾರ್ಕ್ಸ್ ಅಲಾಟ್ ಮಾಡಿರುವಂಥದ್ದು ನಿಮಗೆ ಸಿಗುತ್ತೆ, ಟೋಟಲ್ ವೇಟೆಡ್ ಸ್ಕೋರ್ ಇದೆ. ಇಲ್ಲಿ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇಲ್ಲಿ ನಿಮಗೆ ಬದಲಾವಣೆಗೆ ಅವಕಾಶ ಇದೆ. ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂದಾಗ ಕೇವಲ ಒಂದು ಆಪ್ಷನ್ ಇದೆ, ಗಮನಿಸಬೇಕು ವಿತಿನ್ ಡಿಸ್ಟಿಕ್ ಅಂತ. ಇಲ್ಲಿ ಔಟ್ ಆಫ್ ಡಿಸ್ಟಿಕ್ ಎಲ್ಲ ಹಲವಾರು ಶಿಕ್ಷಕರ ಒಂದು ಪ್ರಶ್ನೆ ಏನುತ್ತೆ ಅಂದರೆ ನಾವು ಈ ಒಂದು ಕಡ್ಡಾಯ ವರ್ಗಾವಣೆ ಅಡಿಯಲ್ಲಿ ಬಂದಿರುವಂಥ ಶಿಕ್ಷಕರು ಔಟ್ ಆಫ್ ಡಿಸ್ಟಿಕ್ಕಿಗೆ ನಾವು ಏನಾದರೂ ಅಪ್ಲಿಕೇಶನ್ ಸಲ್ಲಿಸ್ಬೋದಾ ಅಂದಾಗ ಇಲ್ಲ, ವಿತಿನ್ ಡಿಸ್ಟಿಕ್ ಅಂತ ಇಲ್ಲಿ ಇರುತ್ತೆ. ಆಮೇಲೆ ಡಿಕ್ಲರೇಷನಲ್ಲಿ ಎರಡು ಬಾಕ್ಸ್ ಇದೆ, ಇಲ್ಲಿ ಎರಡನ್ನು ನಾವು ಚೆಕ್ ಮಾಡಬೇಕು. ಚೆಕ್ ಮೀನ್ಸ್ ರೈಟ್ ಮಾಡಬೇಕು, ನಾನು ಕ್ಲಿಕ್ ಮಾಡಿ ತೋರಿಸಿರ್ತೀನಿ ಎಸ್. ಈ ರೀತಿ ಇಷ್ಟೊಂದು ಮಾಡಿಕೊಂಡು ನೀವೇನು ಮಾಡಬೇಕಾಗ್ತದೆ ಅಂದರೆ ನೀವು ಡ್ರಾಫ್ಟ್ನಲ್ಲಿ ಸೇವ್ ಮಾಡಿಕೊಂಡು ಮತ್ತೆ ನೀವು ಸಬ್ಮಿಟ್ ಮಾಡ್ಬೋದು, ಮತ್ತೊಂದು ಸಲ ಪರಿಶೀಲನೆ ಮಾಡಿಕೊಂಡು ಅದರವೇ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನೀವು ನೇರವಾಗಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡ್ಬೋದು. ಸೊ ಇಷ್ಟೊಂದು ಒಂದು ಪ್ರೊಸೆಸ್ ಇದೆ ಎಕ್ಸೆಸ್ ಮತ್ತು ಕಂಪಲ್ಸರಿ ಒಂದು ವರ್ಗಾವಣೆ ಅಡಿಯಲ್ಲಿ ವರ್ಗಾವಣೆ ಆಗಿರುವಂಥ ಶಿಕ್ಷಕರು ಮತ್ತೊಂದು ಚಾನ್ಸನ್ನು ಇಲ್ಲಿ ಕೊಡಲಾಗಿದೆ, ಅವಕಾಶವನ್ನು ಕೊಡಲಾಗಿದೆ. ಸೊ ಈ ಒಂದು ಕಂಪಲ್ಸರಿ ಮತ್ತು ಕಡ್ಡಾಯ ವರ್ಗಾವಣೆ ಸಂಬಂಧಿಸಿದಂತೆ ಒಂದು ಆನ್ಲೈನ್ ನಿಮಗೆ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.